ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮೈಸೂರು ಸ್ಪೆಷಲ್ ಡ್ರೈ ಗೋಬಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಮೈಸೂರಲ್ಲಿ ತುಂಬ ಫೇಮಸ್, ಹಾಗೆ ಇದಕ್ಕಂತಲೇ ಒಂದು ಉಸ್ಮಾನ್ ಡ್ರೈ ಗೋಬಿ ಅಂತ ಒಂದು ಗೋಬಿ ಸೆಂಟರ್ ಇದೆ. ಅದಂಕರೂ ಈಗ ಮೈಸೂರಲ್ಲಿ ಫೇಮಸ್ ಆಗಿದೆ, ಹೊರಗಡೆಯಿಂದನೂ ತುಂಬ ಜನ ಬರ್ತಾರೆ ಅದನ್ನು ತಿನ್ನಕ್ಕಂತ. ಸೊ ಈಗ ಮೈಸೂರಲ್ಲಿ ಫೇಮಸ್ ಆಗಿರೋದು ವರ್ಲ್ಡ್ ಫೇಮಸ್ ಆಗೋದ್ರಲ್ಲಿ ಇನ್ನೇನು ಡೌಟ್ ಇಲ್ಲ. ಅಷ್ಟು ಫೇಮಸ್ ಆಗಿರೋಂಥ ಉಸ್ಮಾನ್ ಡ್ರೈ ಗೋಬಿನ ಮನೇಲಿ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ವಿಡಿಯೋ ಮಾಡ್ತಾನೆ ಹೇಳ್ತಾ ಹೋಗ್ತೀನಿ, ಬನ್ನಿ. ನಾನು ಉಸ್ಮಾನ್ ಗೋಬಿ ಸೆಂಟ್ರಿಗೆ ಒಂದು ಎರಡು ಮೂರು ಸಲ ವಿಸಿಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ವೈಸ್ ನೋಡಿದರೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ನೀವು ಈ ರೀತಿಯೂ ಮಾಡ್ಬೋದ ಗೋಬಿ ಡ್ರೈ ಅಂತ ಅಂದ್ಕೋಬೋದು, ಅಷ್ಟು ಚೆನ್ನಾಗಿರುತ್ತೆ. ಸೊ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಫಸ್ಟಿಗೆ ನಾನಿಲ್ಲಿ ಕಾಲಿಫ್ಲವರ್ ತೊಗೊಂಡಿದ್ದೀನಿ, ಇದರಲ್ಲಿ ಹುಳ ಇರುತ್ತೆ ಅಂತ ನಾನು ಚೆನ್ನಾಗಿ ಬಿಸಿನೀರಲ್ಲಿ ವಾಶ್ ಮಾಡಿಕೊಂಡು ಇಟ್ಕೊಂಡಿರೋಂಥ ಕಾಲಿಫ್ಲವರ್ನ ತೊಗೊಂಡಿದ್ದೀನಿ. ಹಾಗೆ ಒಂದು ಬೌಲ್ಗೆ ಒಂದು ಹಾಫ್ ಕಪ್ಪಷ್ಟು ಕಾರ್ನ್ಫ್ಲೋರು, ಒಂದು ಎರಡು ಟೇಬಲ್ ಸ್ಪೂನಷ್ಟು ರೈಸ್ ಫ್ಲೋರು, ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಮೈದಾನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಇಷ್ಟೆಲ್ಲ ಹಾಕ್ಕೊಂಡ್ಮೇಲೆ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ, ಹಾಗೆ ಒಂಚೂರು ಉಪ್ಪು, ಒಂದು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಧನಿಯಾ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ, ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ನೀವು ಜೀರಿಗೆ ಪೌಡ್ರ್ ಹಾಕ್ಕೋಬೇಕು. ಇದೆಲ್ಲ ಆದಮೇಲೆ ಇದಕ್ಕೆ ಒಂಚೂರು ಗರಂ ಮಸಾಲ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಇದೆಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ನ ನಾವು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ. ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವೇನು ಮುಂಚೆನೆ ಕಾಲಿಫ್ಲವರ್ ತೊಗೊಂಡಿದ್ವಿ ಅದನ್ನೆಲ್ಲ ನೀರೆಲ್ಲ ತೆಗೆದ್ಬಿಟ್ಟು ನಾನಿಲ್ಲಿ ತೊಗೊಂಡಿದ್ದೀನಿ ಕಾಲಿಫ್ಲವರ್ನ. ಸೊ ನಾವೇನು ಮುಂಚೆ ಮಸಾಲ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಡ್ರೈ ಮಸಾಲ, ಅದನ್ನು ಇದಕ್ಕೆ ನೀರು ಹಾಕೋಬಾರ್ದು. ಸೊ ಅದನ್ನು ಪೌಡ್ರ್ ಥರ ಇರೋದನ್ನು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ನಾವು ಇದನ್ನು ಬಿಸಿನೀರಲ್ಲಿ ಇಟ್ಟಿದ್ರಿಂದ ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಮುಂಚೆನೆ ಇದೆ. ಸೊ ಇದು ಎಷ್ಟು ಕೋಟ್ ಆಗುತ್ತೆ ಅಷ್ಟು ಕೋಟ್ ಆಗಬೇಕು ಡ್ರೈ ಮಸಾಲ ಅಲ್ಲಿ, ಆಮೇಲೆ ಅದನ್ನು ನೋಡ್ಕೋಬಿಟ್ಟು ನಾವು ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ನಾನು ಅದು ಬೌಲ್ ಸರಿ ಆಗಿಲ್ಲ ಅಂತ, ಅದು ಚಿಕ್ಕದಾಯಿತು, ಅದನ್ನು ಮಿಕ್ಸ್ ಮಾಡೋಕ್ಕೆ ಕಷ್ಟ ಆಯಿತು ಅಂತ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಸೊ ನೋಡ್ತಾ ಇದ್ರಲ್ಲ ಇನ್ನೊಂಚೂರು ಮಿಕ್ಕಿತ್ತು, ನಾನು ಅದನ್ನು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾನು ಇಲ್ಲಿವರೆಗೂ ಯಾವುದೇ ನೀರನ್ನ ಯೂಸ್ ಮಾಡಿಲ್ಲ. ಸೊ ನೀವು ನೀರನ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಅದೇನು ನೀರಿನ ಅಂಶ ಇತ್ತು ಅದರಲ್ಲಿ ಅದ್ರ ಜೊತೆನೇ ಅದು ಚೆನ್ನಾಗಿ ಡ್ರೈ ಮಸಾಲ ಎಲ್ಲ ಕೋಟ್ ಆಗಬೇಕು, ಆ ರೀತಿ ನಾನು ಮಾಡ್ಕೊಂಡಿದ್ದೀನಿ ಇಲ್ಲಿ. ಇದು ಆದಮೇಲೆ ಸ್ವಲ್ಪ, ಇದು ತುಂಬ ಡ್ರೈ ಅನ್ನಿಸ್ತಾ ಇರೋದ್ರಿಂದ ಇದಾದಮೇಲೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೋಬೇಕು. ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಸುಮ್ಮನೆ ಒಂದು ಸ್ವಲ್ಪ ವೆಟ್ ಆಗಬೇಕು ಅನ್ನೋ ಇದಕ್ಕಷ್ಟೇ ನಾನು ನೀರನ್ನ ಮಿಕ್ಸ್ ಮಾಡ್ಕೋತಾ ಇರೋದು. ತುಂಬ ನೀರನ್ನ ಮಿಕ್ಸ್ ಮಾಡ್ಕೋಬಿಟ್ಟು ಒಂಥರ ಸ್ಲರಿ ಟೈಪ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಇಷ್ಟೇ ಇದ್ರದ್ದು ಕನ್ಸಿಸ್ಟೆನ್ಸಿ, ಇಷ್ಟೇ ಇರಬೇಕು, ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಇವಾಗ. ಸೊ ಇದನ್ನು ಚೆನ್ನಾಗಿ ಒಂಚೂರು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ ಈ ರೀತಿ ಆಗಬೇಕು, ಎಲ್ಲ ಮಸಾಲ ಚೆನ್ನಾಗಿ ಕೋಟ್ ಆಗಬೇಕು. ಕಾದಿರೋಂಥ ಎಣ್ಣೆಯಲ್ಲಿ ನಾನು ಇದನ್ನು ಡೀಪ್ ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಗೋಲ್ಡನ್ ಬ್ರೌನ್ ಬರೋ ತನಕ ನೀವು ಡೀಪ್ ಫ್ರೈ ಮಾಡ್ಕೊಳ್ಳಿ, ಕ್ರಿಸ್ಪಿಯಾಗಿಯೂ ಬರುತ್ತೆ. ಇದು ನಾನು ಹೇಳಿದ್ನಲ್ಲ ಉಸ್ಮಾನ್ ಡ್ರೈ ಗೋಬಿ ಅಂತ, ಅಲ್ಲಿ ಕ್ಯೂ ನೋಡಿದರೆ ತುಂಬ ಕ್ಯೂ ಇರುತ್ತೆ. ಅಲ್ಲಿನ ಮಿನಿಮಮ್ ನಿಮಗೆ ಒಂದು ಪ್ಲೇಟ್ ಡ್ರೈ ಗೋಬಿ ಸಿಗಬೇಕಂದ್ರೆ 20 to 25 minutes ವೇಟ್ ಮಾಡಲೇಬೇಕು. ಆ ಶಾಪು 6:30 ಈವ್ನಿಂಗ್ ಓಪನ್ ಆಗೋದು, ಬಟ್ ಅವರು ಒಂದು ಬ್ಯಾಚ್ ರೆಡಿ ಮಾಡೋಕ್ಕೆ 40 to 45 minutes ಆಗುತ್ತೆ. ಸೊ ಅದಾದಮೇಲೆ ನಾವು ತುಂಬ ವೇಟ್ ಮಾಡಿದ್ಮೇಲೆ ನಮಗೆ ಡ್ರೈ ಗೋಬಿ ಸಿಗುತ್ತೆ. ಅದು ಒಂದು ಯುದ್ಧನೇ ಮಾಡಿ ತೊಗೊಂಡು ಬರಬೇಕು ಅಲ್ಲಿಂದ, ಅಷ್ಟು ಜನ ಇರ್ತಾರೆ. ಸೊ ನಾನು ಎರಡು ಮೂರು ಸಲ ವಿಸಿಟ್ ಮಾಡಿದ್ಮೇಲೆ ಏನು ಇಷ್ಟು ಜನ ಇರ್ತಾರೆ. ಸೊ ನೋಡೋಣ ನಾವು ಮನೇಲಿ ಟ್ರೈ ಮಾಡಿ, 100% ಆ ರೀತಿ ಬಂದಿಲ್ಲ ಅಂದರೂ ಸ್ವಲ್ಪ ಒಂದು 99-98% ಅಂತಕರೂ ಅದೇ ಥರ ಬರುತ್ತೆ ಅಂತ ನನಗೆ ಗೊತ್ತಿತ್ತು. ಸೊ ಅದಾದಮೇಲೆ ನಾನು ಮನೆಗೆ ಬಂದು ಟ್ರೈ ಮಾಡಿದ ತಕ್ಷಣ ಮನೇಲೆಲ್ಲ ತಿಂದು ಹೇಳಿದರು ತುಂಬ ಚೆನ್ನಾಗಿದೆ. ಅಲ್ಲಿಗೆ ಹೋಗಿ ಅಷ್ಟೊತ್ತು ಕ್ಯೂ ಹಚ್ಚಿ ಅದು ಒಂದು ಯುದ್ಧ ಮಾಡಿ ತೊಗೊಂಡು ಬಂದು ತಿನ್ನೋ ಬದಲು ಮನೇಲೇ ಚೆನ್ನಾಗಿ ಆರಾಮಾಗಿ ಮಾಡಿಕೊಂಡು ಬಿಸಿ ಬಿಸಿ ಇರುವಾಗಲೇ ನಾವು ತಿನ್ಬೋದು. ಸೊ ಇದ್ರ ಜೊತೆಗೆ ಅಲ್ಲಿ ಈರುಳ್ಳಿ ಹಾಗೆ ನಿಂಬೆಹಣ್ಣು ಮತ್ತು ಪುದೀನ ಚಟ್ನಿನ ಕೊಡ್ತಾರೆ. ಸೊ ನೀವು ಮನೇಲಿ ಇದೇ ರೀತಿ ಮಾಡ್ಕೊಳ್ಳಿ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಸೇಮ್ ಅದೇ ರೀತಿಯೇ ಬರುತ್ತೆ ಟೇಸ್ಟು. ಯಾರ್ಯಾರು ಮೈಸೂರಿಂದ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಉಸ್ಮಾನ್ ಗೋಬಿ ನಿಮಗೆಲ್ರಿಗೂ ಗೊತ್ತಿದ್ದೇ ಇರುತ್ತೆ, ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಮರಿಬೇಡಿ. ಥ್ಯಾಂಕ್ ಯು.